राज्यात मुख्यमंत्री बदलाची चर्चा खूप दिवसांपासून सुरू आहे, त्यामुळे राज्याचे मुख्यमंत्री बी एस येडियुराप्पा बदलले तरी फायदा आणि नाही बदलले तरी आमच्या पक्षाचा फायदा आहे, त्यामुळे कोणाबरोबर युती करण्याचा प्रश्नच उद्भवत नाही, पण जर मुख्यमंत्री बदलणार असतील तर काँग्रेस निवडणूक लढविण्यास सज्ज आहे असे के पी सी सी कार्याध्यक्ष सतीश झरकेहोळी यांनी म्हटले आहे. ಹೇಳಿದ್ರೆ ಇವತ್ತೇ ರಾಜೀನಾಮೆ ಕೊಟ್ಟು ಹೇಗೆ ಕೊಡ್ತದೆ ಏನು ಸರ್ ಇದು ಯಾಕೆ ಇಲ್ಲ ಇಲ್ಲ ಭಾಳ ಚಿಂತನೆ ನಡೀತಾ ಇದೆ ಅವರು ಲೀಡರ್ಶಿಪ್ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡೋಕ್ಕಿಂತ ಸುಮಾರು 6 ತಿಂಗಳಿಂದ ಅವರು ಭಾಳಷ್ಟು ಶಾಸಕರು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು ಬಹುಶಃ ಖಾಲಿ ಈಗ ಕೂಡಿ ಬಂದು ಅನಿಸ್ತಾ ಇದೆ ಏನು ಇದ್ರೂ ಕೂಡ ಅದು ಆಂತರಿಕ ವಿಚಾರ ಬಿಜೆಪಿದು ಯಾರು ಮುಖ್ಯಮಂತ್ರಿ ಆಗ್ತಾರೆ ಬಿಡ್ತಾರೆ ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ ಕೊಡೋದು ಹೊಸ ಮುಖ್ಯಮಂತ್ರಿ ಆಗೋದು ಅವ್ರಿಗೆ ಬಿಟ್ಟಂಥ ವಿಚಾರ ಅದರಿಂದ ನಮಗೇನು ಲಾಭನೂ ಇಲ್ಲ ನಷ್ಟನೂ ಇಲ್ಲ ನಮ್ಮ ಪಕ್ಷಕ್ಕೆ ನಮ್ಮ ವಿಚಾರಗಳು ಬೇರೆ ಇದೆ ಇರ್ಬೋದು ಅದು ಇರ್ಬೋದು ಅಥವಾ ಎಲ್ಲರನ್ನೂ ಒಟ್ಟಿಗೆ ಒಯ್ಯುವಲ್ಲಿ ವಿಫಲರಾಗಿರ್ಬೋದು ಕೊರೋನಾದಲ್ಲಿ ಸಮಸ್ಯೆ ಅಂತ ಇದ್ದೇ ಇದೆ ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕಾಗಿಲ್ಲ ಇಡೀ ರಾಜ್ಯ ಜನತೆ ಎಲ್ಲ ಗೊತ್ತಿದೆ ಅದು ಒಂದು ಕಾರಣ ಇದ್ದರೂ ಇರ್ಬೋದು ವ್ಯಕ್ತಿಕವಾಗಿ ಏನಿಲ್ಲ ಅದೇನು ಅವ್ರು ಇದ್ರೂ ಲಾಭ ಇದೆ ನಮಗೆ ರಾಜೀನಾಮೆ ಕೊಟ್ಟರು ನಮ್ಮ ಪಕ್ಷಕ್ಕೆ ಎರಡು ಲಾಭ ಇದೆ ಅವ್ರು ಮುಂದುವರೆದ್ರು ಲಾಭ ಇದೆ ಸ್ಥಾನದಿಂದ ಇಳಿದ್ರು ನಮ್ಮ ಪಕ್ಷಕ್ಕೆ ಖಂಡಿತವಾಗಿ ಲಾಭ ಇದ್ದೇ ಇದೆ ಸರ್ಕಾರ ಬಿದ್ದರೆ ಮೈತ್ರಿ ಮಾಡೋದು ಇಲ್ಲ ಇಲ್ಲ ಅದು ಪ್ರಶ್ನೆ ಅಲ್ಲ ನೇರವಾಗಿ ಚುನಾವಣೆ ಒಂದೇ ಗುರಿ ಕೊರೋನಾ ಕಾಲದ ರುಗ್ಣಾ ಯೋಗ್ಯ ಉಪಚಾರ ದೇಣ್ಯಾತಹಿ ಹೇ ಸರ್ಕಾರ ಯಶಸ್ವಿ ಹೋಗು ಶಕ್ಲೆ ನಾಹಿ ಹೀ ಗೋಷ್ಟ ಸಂಪೂರ್ಣ ರಾಜ್ಯಾಸ್ ಮಾಹಿತ್ ಆಹೆ त्यामुळे सीएम येडियुराप्पा यांनी राजीनामा दिला तरी फायदा आणि नाही दिला तरी फायदा असे झरकेहोळी यांनी म्हटले आहे.